ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲೆಲ್ಲೋ ಹಬ್ಬದ ಸಂಭ್ರಮ ತುಂಬಿ ತುಳುಕ್ತಾ ಇದೆ, ಪಟಾಕಿಗಳನ್ನು ಹಚ್ತಾ ಇದ್ದಾರೆ, ಎಲ್ಲೆಲ್ಲೋ ದೀಪಗಳು ಬೆಳಗ್ತಾ ಇವೆ. ನಮ್ಮ ಸ್ಟುಡಿಯೋದಲ್ಲಿ ಏನು ಕಡಿಮೆ, ನಾವು ಸಹ ದೀಪಗಳನ್ನು ಬೆಳಗಿದ್ದೇವೆ. ಹಾಗೆಯೇ ನಮ್ಮೆಲ್ಲರ ಮನಸ್ಸನ್ನು ಸಂತೋಷಗೊಳಿಸೋದಕ್ಕೆ ಇವತ್ತು ಓರ್ವ ದಂಪತಿಗಳು ಬಂದಿದ್ದಾರೆ. ಆ ದಂಪತಿಗಳು ಎಂತಹ ದಂಪತಿಗಳು ಅಂತೀರಿ? ನೋಡಿದ ಕೂಡಲೇ ಮನಸ್ಸು ನವಿಲಿನ ಹಾಗೆ ಕುಣಿಬೇಕು ಅಂತಹ ದಂಪತಿಗಳು ಬಂದಿದ್ದಾರೆ. ಕರ್ನಾಟಕ ಕಲಾಶ್ರೀ ನಿರುಪಮಾ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಕರ್ನಾಟಕ ಕಲಾಶ್ರೀ ಪದವಿಯನ್ನು ಪಡೆದಿರತಕ್ಕಂಥ ರಾಜೇಂದ್ರ ಅವರು ಸಹ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕರ್ನಾಟಕದ ಮನೆ ಮನೆಗಳ ಮನ ಮನಗಳ ಮಾತಾಗಿದ್ದೀರಿ ತಾವು. ತಮ್ಮ ಶಾಸ್ತ್ರೀಯ ನೃತ್ಯ ಪ್ರತಿಭೆ ಏನಿದೆ ಅದು ನಮ್ಮೆಲ್ಲರ ಮನಸ್ಸನ್ನು ತಣಿಸಿದೆ. ಇವತ್ತು ತಮ್ಮನ್ನು ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸೋದಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಇಬ್ಬರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ತಾವಿಬ್ಬರು ಸಿದ್ಧ ಅನ್ನೋದಾದರೆ ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ಬಿಡೋಣ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಸಮಕಾಲೀನ ಭಾರತೀಯ ಸಣ್ಣ ಕಥೆಗಳು, ಸಂಪಾದಕರು ಭವಾನಿ ಭಟ್ಟಾಚಾರ್ಯ, ಅನುವಾದ ಎಚ್ ಆರ್ ಚಂದ್ರವದನ ರಾವ್. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಬೌದ್ಧರು ದೀಪಾವಳಿಯನ್ನು ಯಾವ ಕಾರಣಕ್ಕೆ ಆಚರಿಸುತ್ತಾರೆ? ನಾಲ್ಕು ಆಯ್ಕೆಗಳು ನಮ್ಮ ಬಳಿ ಇದೆ. ಅಶೋಕನು ಬೌದ್ಧ ಧರ್ಮಕ್ಕೆ ಸೇರಿದ ದಿನ, ಬುದ್ಧನಿಗೆ ಜ್ಞಾನೋದಯವಾದ ದಿನ, ಬುದ್ಧನ ಜನ್ಮದಿನ ಹಾಗೂ ಬುದ್ಧನು ನಿರ್ವಾಣ ಹೊಂದಿದ ದಿನ. ಬಜರೊತ್ತಿ ಉತ್ತರ ಕೊಡಿ. ಬಜರೊತ್ತಬೇಕು, ಇಬ್ರು ಮಾತಾಡ್ಕೊಳ್ಳೋ ಹಾಗಿಲ್ಲ. ಬಜರೊತ್ತಿದ್ದಾರೆ ರಾಜೇಂದ್ರ ಅವರು. ದಯವಿಟ್ಟು ಮೊದಲನೇದು ಅಶೋಕನು ಬೌದ್ಧ ಧರ್ಮಕ್ಕೆ ಸೇರಿದ ದಿನ. ಹೌದಾ? ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. ಉತ್ತರ ಸರಿಯಾಗಿದೆ. ಅಶೋಕನು ಬೌದ್ಧ ಧರ್ಮಕ್ಕೆ ಸೇರಿದ ಈ ದಿನವನ್ನು ಬೌದ್ಧರು ಅಶೋಕ ವಿಜಯದಶಮಿ ಅನ್ನೋ ಹೆಸರಲ್ಲೂ ಸಹ ಅವರು ಆಚರಿಸ್ತಾರೆ. ಸಮಕಾಲೀನ ಭಾರತೀಯ ಸಣ್ಣ ಕಥೆಗಳು ಈ ಪುಸ್ತಕವನ್ನು ರಾಜೇಂದ್ರ ಅವರಿಗೆ ಕೊಟ್ಟಿದ್ದೇನೆ. ಮೊದಲನೇ ಪ್ರೈಸ್. ನಿರುಪಮಾ ಅವರೇ, ನಿಜಕ್ಕೂ ಬಹಳ ಸಂತೋಷವಾಗ್ತಾ ಇದೆ ತಮ್ಮ ಜೋಡಿಯನ್ನು ನೋಡ್ತಾ ಇದ್ರೆ. ನೃತ್ಯಕ್ಕಾಗಿ ತಮ್ಮ ಬದುಕನ್ನು ತಾವು ಮೀಸಲಿಟ್ಟಿದ್ದೀರಾ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯೂ ಸಹ ತಮಗೆ ಬಂದಿದೆ. ತಮಗೆ ನೃತ್ಯದಲ್ಲಿ ಆಸಕ್ತಿ ಹೇಗೆ ಬಂತು? ತಮ್ಮ ಗುರುಗಳು ಯಾರು? ನೃತ್ಯವನ್ನೇ ಕಲಿಯೋದಕ್ಕೆ ಏನಾದರೂ ವಿಶೇಷವಾದ ಕಾರಣ ಉಂಟಾ? ಅಲ್ಲ, ಬಹಳ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಾ ಇದ್ದೆ. ಬಹಳ ಅಲ್ಲಿ ಸಂಗೀತ, ನೃತ್ಯ ಅದೆಲ್ಲ ತುಂಬ ನನಗೆ ಅಟ್ರಾಕ್ಷನ್. ನನ್ನ 3ನೇ ವಯಸ್ಸಿಂದ ನಾನು ಹೇಳ್ತಾ ಇರೋದು. ಮತ್ತು ಚಿಕ್ಕ ವಯಸ್ಸಿನಲ್ಲೇ ಭರತನಾಟ್ಯವನ್ನು ನಾನು ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮತ್ತು ನನ್ನ ಟೀನೇಜ್ನಲ್ಲಿ ನಾನು ಪ್ರಭಾತ್ ಕಲಾವಿದರು ಇನ್ನು ನೃತ್ಯ ನಾಟಕಗಳಲ್ಲಿ ಅದನ್ನು ನೋಡಿ ತುಂಬ ಅಟ್ರಾಕ್ಟ್ ಆಯಿತು. ಹಾಗಾಗಿ ದ್ವಾರಕನಾಥ್ ಅವರು, ರಾಜೇಂದ್ರ ಅವರ ತಂದೆ, ಅವಾಗ ಪ್ರೆಸಿಡೆಂಟ್ ಆಗಿದ್ದರು ಪ್ರಭಾತ್ ಕಲಾವಿದರಿಗೆ, ನಮ್ಮ ತಂದೆ ಮತ್ತು ಅವರು ಕ್ಲಾಸ್ಮೇಟು. ಹಾಗೆ ಅಲ್ಲಿ ನಾನು ಸೇರಿಕೊಂಡೆ. ಮತ್ತು ನಾವಿಬ್ಬರು ಮಾಯಾ ದೀದಿಯವ್ರ ಹತ್ರ, ಡಾಕ್ಟರ್ ಮಾಯಾ ರಾವ್ ಅವ್ರ ಹತ್ರ ನಾವು ಕಥಕ್ ಕಲ್ತ್ಕೊಂಡ್ವಿ. ಮತ್ತು ಜೊತೆಗೆ ನಾನು ಗುರು ನರ್ಮದಾ ಅವ್ರ ಹತ್ರ, ಮತ್ತು ಗುರು ಕಲಾನಿಧಿ ನಾರಾಯಣ ಅವ್ರ ಹತ್ರ, ಮತ್ತು ಹಲವಾರು ಗುರುಗಳು, ಈಗ ಇತ್ತೀಚೆಗೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವ್ರ ಹತ್ರ ಕೂಡ ನಾವು ನಾಟ್ಯಶಾಸ್ತ್ರದ ಪಾಠವನ್ನು ಮತ್ತು ಕೆಲವು ಶಿಬಿರವನ್ನೆಲ್ಲ ಅಟೆಂಡ್ ಮಾಡಿ ಕಲ್ತ್ಕೊತಾ ಇದ್ದೀವಿ. ಅಂದರೆ ನಮ್ಮ ಕಲಿಕೆ ಅನ್ನೋದು ನಮಗೆ ಹಲವಾರು ಗುರುಗಳು, ಏನೋ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಗುರುಗಳು, ನಮಗೆ ತುಂಬ ಸ್ಪಿರಿಚುವಲ್ ಗುರುಗಳಿದ್ದಾರೆ ಹಲವಾರು. ಸೊ ಅವ್ರ ಹತ್ರ ನಾವು ಇನ್ನೂ ಕಲಿತಾನೇ ಇದ್ದೀವಿ. ನಮ್ಮ 30 ವರ್ಷಗಳಿಂದ ಕಲಿತಾನೇ ಇದ್ದೀವಿ, ನೃತ್ಯ ಮಾಡ್ತಾನೇ ಇದ್ದೀವಿ. ಇಟ್ ಈಸ್ ಎ ಬ್ಯೂಟಿಫುಲ್ ಜರ್ನಿ. ನಮಗೆ ಬಹಳ ಸುಂದರವಾದ ಪಯಣ ಅಂತ ಹೇಳ್ತಾ ಇದ್ದೀರಾ. 30 ವರ್ಷಗಳನ್ನು ಕ್ರಮಿಸಿದ್ದೀರಾ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ.
ನಮಗೂ ನಂಬಕ್ ಆಗ್ತಿಲ್ಲ, ಯಾಕಂದ್ರೆ ನಾವು ನಮ್ಮನ್ನ ಇನ್ನು ವಿದ್ಯಾರ್ಥಿರಂತ್ರೆ ನಾವು ಭಾವಿಸ್ಕೊಂಡಿರೋದು. ಹೌದು, ಯಾಕಂದ್ರೆ ಯಾವ ಕ್ಷಣದಲ್ಲಿ ಯಾರಿಂದ ಯಾವ ಪಾಠವನ್ನ ಹೇಗೆ ಆ ಭಗವಂತ ನಮಗೆ ಕಲಿಸ್ತಾನೆ ಅನ್ನೋದು ನಿಜಕ್ಕೂ ನಮಗೆ ಗೊತ್ತಿರೋದಿಲ್ಲ. ನಮಗೆ 200 ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಂದ ಕೂಡ ನಾವು ಕಲಿತಾ ಇದ್ದೇವೆ. ಸೊ ನಾವು ಕಲಿತಾ ಇದ್ದೇವೆ, ಕಲಿಸ್ತಾ ಇದ್ದೇವೆ, ಆ ಕಲಿಕೆಯಿಂದ ಮತ್ತೆ ನಾವು ಕಲಿತುಕೊಳ್ತಾ ಇದ್ದೇವೆ. ಇಟ್ಸ್ ಅನ್ ಆನ್ ಗೋಯಿಂಗ್ ಥಿಂಗ್. ನಮ್ಮಲ್ಲಿ ಒಂದು ಮಾತಿದೆ, ಗುರುಹು ಶಿಷ್ಯೇನ ಪರಾಜಯಂ ಇಚ್ಛೇತ್ ಅಂತ. ಬಹುಶಃ ತಮ್ಮನ್ನು ಮೀರಿಸುವಂತಹ ಶಿಷ್ಯಂದರನ್ನ ತಾವು ತಯಾರು ಮಾಡ್ತಾ ಇರಬೇಕು. ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ, ಜೋರಾಗಿದ್ದಾರೆ, ಬರ್ತಾ ಇದ್ದಾರೆ. ಬಹಳ ಒಳ್ಳೆಯ ಸ್ಟೂಡೆಂಟ್ಸ್ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆಯ ಪ್ರಾಮಿಸಿಂಗ್ ವಿದ್ಯಾರ್ಥಿಗಳು ಇದ್ದಾರೆ ನಮ್ಮ ಹತ್ರ. ಇದು ನೋಡಿ ಒಂದು ರೀತಿಯಾದ ದಿಢೀರ್ ಯುಗ ಇದು. ಇವತ್ತು ನೃತ್ಯಕ್ಕೆ ಬಂತಂದ್ರೆ ನಾಳೆ ವೇದಿಕೆ ಮೇಲೆ ನೃತ್ಯ ಮಾಡಬೇಕು ಅಂತ ಬಯಸುವ ವಿದ್ಯಾರ್ಥಿಗಳು ಹೆತ್ತವರು ಇಬ್ಬರು ಜಾಸ್ತಿ ಇದ್ದಾರೆ. ಆದರೆ ಗಂಭೀರವಾಗಿ ಕಲಿಯೋರು ಇದ್ದಾರಾ? 200 ಜನದಲ್ಲಿ ಸುಮಾರು ಒಂದು 10 ಜನ ಇರಬಹುದು. 200 ಜನರಲ್ಲಿ ದಟ್ ಇಸ್ ದ ರೇಷಿಯೋ. ಬರೀ ಕಲಿಕೆಗೋಸ್ಕರನೇ ಕಲಿಬೇಕು ಅನ್ನೋದು, ಇನ್ಯಾವುದೇ ದೃಷ್ಟಿ ಪ್ರದರ್ಶನಕ್ಕಾಗಿ ಅಂತಲ್ಲ, ಕಲೀಲಿ ಅದನ್ನ ನೃತ್ಯವನ್ನು ಕಲಿಬೇಕು ಅನ್ನೋ ಒಂದು ತುಂಬಾ ಇಂಟ್ರೆಸ್ಟ್ ಇಂದ ಕಲಿಯೋರು. 10 ಮಂದಿನ ಹೇಳ್ತಾ ಇರೋರು ನಿಜವಾಗ್ಲೂ ಒಳ್ಳೆ ಸಾಧಕರಾಗಿ ಬರ್ತಾ ಇದ್ದಾರೆ. ಆದರೆ ಇನ್ ಎಲ್ಲ ಫೀಲ್ಡಲ್ಲೂ ಆಗ್ತಾ ಇದೆ ಅಲ್ವೇ, ಸಂಗೀತದಲ್ಲಿ ಆಗ್ತಾ ಇದೆ, ಇನ್ನು ನೃತ್ಯದಲ್ಲಿ. ನಾಟಕಕ್ಕೆ ಟ್ರೈನಿಂಗ್ ಸಿಸ್ಟಮ್ ಇಲ್ಲ, ಅದ್ರ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಕಷ್ಟ ಇದೆ ಮಾಡ್ಕೊಂಬರೋದು. ಈವನ್ ನನ್ನ ಪ್ರೊಫೆಷನ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಮಾಡೋದು ಅದು ಸುಲಭ ಅಲ್ಲ. ಅದು ಆ ಸಾಧನೆ ಇದೆಯಲ್ಲ, ಯಾವುದೂ ಇಲ್ಲದೆ ಬರೀ ಆ ಕಲೆಗೋಸ್ಕರ ಮಾತ್ರ ತಮ್ಮನ್ನು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಅದು. ಆದರೂ ಇದ್ದಾರೆ, ಇದ್ದಾರೆ ಸಾಕಷ್ಟು ಮಂದಿ. ಈಗ ಯುವ ಕಲಾವಿದರು ಇದ್ದಾರೆ. 200 ಜನರಲ್ಲಿ ಕನಿಷ್ಠ 10 ಜನರಾದರೂ ನಮ್ಮ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳಿ. 10 ಜನ ಬರಬೇಕು ಅಂದ್ರೆ 200 ಜನಕ್ಕೆ ಕಲಿಸಬೇಕಾಗುತ್ತೆ. ಹೌದು, ಅದು ನಿಜ, ಅದು ನಿಜ, ಅದು ನಿಜ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ತಂದೆಯ ಸ್ನೇಹಿತ ಅಶೋಕ ಮಿತ್ರನ್ ಬರೆದ ಕೃತಿಯನ್ನ ಅನುವಾದ ಮಾಡಿದ್ದಾರೆ ಶೇಷ ನಾರಾಯಣ. ನಾವು ಕೇಳುವ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲಿ ದೀಪಾವಳಿಯು ಪ್ರಮುಖ ಹಬ್ಬ ಅಲ್ಲ? ಓಹೋ, ಆಯ್ಕೆಗಳನ್ನು ನೋಡೋಣ. ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, ಕರ್ನಾಟಕ. ಬಜ್ಜರ್ ಒತ್ತಿ ಉತ್ತರ ಕೊಡಿ. ಬಜ್ಜರ್ ಒತ್ತಿದ್ದಾರೆ ನಿರುಪಮ. ಉತ್ತರ ಕೇರಳ. ಕೇರಳ, ಹೌದಾ? ಖಚಿತವಾಗಿ ಅನ್ಸುತ್ತೆ. ಊಹೆ ಮಾಡ್ತಾ ಇದ್ದೀರಾ? ಇಲ್ಲ, ಗೊತ್ತಿಲ್ಲ. ಅಥವಾ ಏನಾದರೂ ರಾಜೇಂದ್ರ ಹೇಳ್ಕೊಟ್ರ? ಇಲ್ಲ 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 ಇಲ್ಲ. ಪರೀಕ್ಷೆ ಮಾಡ್ಬೋದಾ? ಆಗಿದ್ಮೇಲೆ ಪರೀಕ್ಷಿಸೋಣ. ಕೇರಳ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಂದೆಯ ಸ್ನೇಹಿತ ಈ ಒಂದು ಪುಸ್ತಕವನ್ನು ನಿರುಪಮ ಅವರಿಗೆ ಕೊಡ್ತಾ ಇದ್ದೇನೆ. ರಾಜೇಂದ್ರ ಅವರೇ, ಯಾವ ರೀತಿ ತಾವು ನಿರುಪಮ ಅವರ ಜೊತೆ ತಮ್ಮ ಕಲಾಭ್ಯಾಸವನ್ನು ನೃತ್ಯವನ್ನು ಆರಂಭಿಸಿದಿರಿ? ಯಾವುದೇ ಒಂದು ಕಥೆಯನ್ನು ತಗೋಬೇಕಾದರೆ, ಯಾವುದೇ ಒಂದು ಪ್ರಸಂಗವನ್ನು ತಗೋಬೇಕಾದರೆ ಅದರ ಪರಿಕಲ್ಪನೆ ಇರುತ್ತಲ್ಲ, ಅದು ತಮ್ಮ ಪರಿಕಲ್ಪನೆಯ ಅವರದ್ದ ಅಥವಾ ಇಬ್ಬರು ಬೆರೆಸ್ಕೋತೀರಾ? ಇಬ್ಬರು ಬೆರೆಸಿ, ಆದರೆ ಇವಾಗ ನಾನು ಯಾವುದೋ ನನಗೆ ಒಂದು ಐಡಿಯಾ ಬಂತು ಅಂದರೆ ಅದೇ ಆಗಬೇಕು ಅಂತಿಲ್ಲ. ಇವಾಗ ನಿರುಪಮ ಹೇಳಿದ್ದೆ ಬಂದಿದ್ದರೆ ಅದೇ ಆಗಬೇಕು ಅಂತಿಲ್ಲ. ಯಾವುದು ಸರಿ ಅಂತ ನೋಡಿ, ಇದು ಸ್ಟೇಜ್ ಮೇಲೆ ಈ ಪ್ರೊಡಕ್ಷನ್ಗೆ ಚೆನ್ನಾಗಿ ಬರುತ್ತೆ, ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದರೆ ವಿ ಡಿಸೈಡ್ ದಟ್, ಮತ್ತು ಅದನ್ನು ತೊಗೊಂಡು ಅದನ್ನು ಡೆವಲಪ್ ಮಾಡ್ತೀವಿ. ರಾಜೇಂದ್ರ ಬಗ್ಗೆ ಒಂದು ಹೇಳಬೇಕು, ಒಂದು ಆಲೋಚನೆ ಬರ್ತಾ ಇದ್ದಂಗೆ ಅದನ್ನು ಪ್ರಾಕ್ಟಿಕಲಾಗಿ ಮಾಡುವಂಥ ಆ್ಯಕ್ಷನ್ ಮ್ಯಾನ್ ಇವರು. ಒಂದು ಒಂದು ಆಹಾ ಈ ಥರದ್ದೊಂದು ಲೈಟಿಂಗ್ ಈ ಥರ ಇಫೆಕ್ಟ್ ಇರಬೇಕು ಅಂದರೆ ಆಲ್ರೆಡಿ ಅದು ಫುಲ್ ಡಿಸೈನ್ ಆಗೋಗಿರುತ್ತೆ. ಅಥವಾ ಕಾಸ್ಟ್ಯೂಮ್ ಈ ಥರ ಆಗಬೇಕು, ಸಂಗೀತ ಈ ಥರ ನಾವು ಮಾಡಬೇಕು ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ಬುಕ್ ಆಗಿ ಮ್ಯೂಸಿಷಿಯನ್ಸ್ ಎಲ್ಲ ಬುಕ್ ಆಗಿಬಿಟ್ಟಿರ್ತಾರೆ. ಅಂದರೆ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಇದೆಯಲ್ಲ, ಅದು ಇಟ್ಸ್ ಎ ಬ್ಯೂಟಿಫುಲ್ ಕಾಂಬಿನೇಷನ್. ಹಾಗಾಗಿ ನಾವು ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯ. ಅದ್ಭುತವಾದ ಪ್ರೊಡಕ್ಷನ್ಸ್ನ ಮಾಡಿದ್ದೇವೆ, 8 ಜನರ ಜೊತೆಗೆ, 25 ಜನರ ಜೊತೆಗೆ, 80 ಜನ ಜೊತೆಗೆ ಮಾಡಿದ್ದೇವೆ ನಾವು ಪ್ರೊಡಕ್ಷನ್ಸ್ನ.
ಅದನ್ನ ಇಬ್ರು ನಾವು ಶೇರ್ ಮಾಡದೆ ಹೋದ್ರೆ ಅದರಲ್ಲಿ ಅಚೀವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ತಮ್ಮ ಪ್ರಯೋಗಗಳು ಯಾವ್ಯಾವುದು ಅಂತ ಒಂದಷ್ಟು ಹಂಚ್ಕೋತೀರಾ ನಮ್ಮ ವೀಕ್ಷಕರ ಜೊತೆ? ಈಗ ಹೊಸದಾಗಿ ನಾವು ಮಾಡಿರೋದು ರಾಮಕಥಾ ವಿಸ್ಮಯ ಅಂತ. ರಾಮಾಯಣವನ್ನೇ ಹೇಗೆ ಒಂದು ಮಕ್ಕಳ ದೃಷ್ಟಿಯಿಂದ ಹಾಸ್ಯ ಮತ್ತು ಅದ್ಭುತ ಇದಕ್ಕೆ ಫೋಕಸ್ ಮಾಡಿ ನಾವು ಒಂದು ವಾಲ್ಟ್ ಡಿಸ್ನಿ ಸ್ಕೇಲ್ನಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಹೇಳಿದ್ದೇವೆ. ಏನಂದರೆ ಈಗಿನ ಕಾಲದಲ್ಲಿ ಹ್ಯಾರಿ ಪಾಟರ್ ಅದು ಇದು ಅಂತ ಪುಸ್ತಕಗಳು ಓದ್ತಾ ಇರ್ತಾರೆ, ಆದರೆ ರಾಮಾಯಣ ನಮ್ಮ ಓನ್ ಪುರಾಣಗಳನ್ನೆಲ್ಲ ಅವರು ವಾಪಸ್ಸು ಬರಬೇಕು, ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಮತ್ತೆ ಸುಮಾರು ನಾವು ವಿದೇಶಗಳಲ್ಲಿ ಪ್ರಯಾಣ ಮಾಡಿದಾಗ ನಾವು ನೋಡಿದಾಗ ಅಲ್ಲಿನ ಸ್ಟೇಜ್ ಪ್ರೆಸೆಂಟೇಷನ್ ನೋಡಿ ಅಂದ್ಕೊಂತೀವಿ ನಮ್ಮದೇ ಆದ ಕಥೆಗಳನ್ನು ಈ ರೀತಿ ಈ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರೂ ಬರ್ತಾರೆ ಪುನಃ ವಾಪಸ್ ಬರ್ತಾರೆ ಅಂತ. ನಾವು ನಮ್ಮ ಕಥೆಗಳಲ್ಲಿ ತುಂಬ ಸ್ಟಫ್ ತುಂಬ ಸ್ಟ್ರಾಂಗ್ ಇದೆ, ಅದ್ಭುತವಾಗಿ ತೋರಿಸಬಹುದು ಕಥೆಗಳು. ಹಾಗಾಗಿ ರಾಮಾಯಣವನ್ನ ಅದರಲ್ಲಿ ಬರೋ ರಾಕ್ಷಸ ಕ್ಯಾರೆಕ್ಟರ್ನ ಇವಾಗ ರಾವಣ ಅಂತ ತೋರಿಸ್ಬೇಕು ಅಂದ್ರೆ ರಾವಣನ ಒಂದು ಹತ್ತು ತಲೆಗಳು ಹೀಗೆ ತೋರಿಸೋದು, ಅಂದ್ರೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಆ ಹತ್ತು ತಲೆಗಳು ಎಲ್ಲಾ ಕಡೆ ಹೋಗುತ್ತವೆ. ಹಂಗೆ ಸ್ಟೇಜ್ ಮೇಲೆ ಈ ತರ ನಾವು ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ತಗೊಂಬಂದು ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ನ ದೇ ಹ್ಯಾವ್ ಟು ಫಾಲ್ ಇನ್ ಲವ್ ಆ ತರ ತಗೊಂಬಂದಿದ್ದೀವಿ. ಅನಿಮೇಷನ್ ಏನು ನಾವು ನೋಡ್ತೀವಿ ಸ್ಕ್ರೀನ್ ಮೇಲೆ ಅದನ್ನ ಸ್ಟೇಜ್ ಮೇಲೆ ತರೋ ಪ್ರಯತ್ನವನ್ನು ಪಟ್ಟಿದ್ವಿ. ಹೂವುಗಳು ಎಲ್ಲ ಪ್ರಾಣಿಗಳು ಪ್ರತಿಯೊಂದು ಪ್ರಾಣಿಗಳು ಪಕ್ಷಿಗಳು ಪಕ್ಷಿಗಳು ಹೂ ಮರ ಗಿಡಗಳು ಎಲ್ಲ ಎಲ್ಲ ಎಲ್ಲಾ ತರ ಕ್ಯಾರೆಕ್ಟರ್ ಬಂದು ಹಾಡ್ಕೊಂಡು ನೃತ್ಯ ಮಾಡುವುದು ಇಟ್ಸ್ ಎ ಫ್ಯಾಂಟಸಿ ವರ್ಲ್ಡ್. ರಾಮಾಯಣವನ್ನ ತಗೊಂಡ್ಕೊಂಡು ನಾವೊಂದು ಫ್ಯಾಂಟಸಿ ವರ್ಲ್ಡ್ ಕ್ರಿಯೇಟ್ ಮಾಡ್ತೀವಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೊಡಕ್ಷನ್. ಅದು ನಮ್ದು ರಾಮಕಥಾ ವಿಸ್ಮಯ ಅಂತ. ಇವರು ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ಅದಕ್ಕೆ ಕನ್ನಡದಲ್ಲೇ ಸಾಹಿತ್ಯವನ್ನ ಬರೆದಿದ್ದಾರೆ. ಸೊ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಮಾಡಿರುವಂತಹ ಒಂದು ಮೆಗಾ ಸ್ಕೇಲ್ ವರ್ಕ್. ಅದಕ್ಕೆ ಅದ್ಭುತವಾಗಿ ಸಂಗೀತವನ್ನ ಪ್ರವೀಣ್ ಡಿ ರಾವ್ ಅವರು ಮಾಡಿದ್ದಾರೆ. ಎಷ್ಟು ಪರಿಣಾಮಕಾರಿ ಅಂದ್ರೆ ಪ್ರೊಡಕ್ಷನ್ ಮುಗಿದು ಎಲ್ಲ ಜನ ಹೋಗ್ತಾ ಇರ್ಬೇಕಾರೆ ರಾಮನ ಒಂದು ಒಂದು ಟ್ಯೂನ್ ಸಿಗ್ನೇಚರ್ ಟ್ಯೂನ್ ಮಾಡಿದ್ದಾರೆ, ಅದನ್ನು ಪ್ರತಿಯೊಬ್ಬರು ಹಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಇದರಲ್ಲಿ ಸಂಗೀತದಲ್ಲಿ ಕೂಡ ಬೇರೆ ಬೇರೆ ತರಹ ಪ್ರಯೋಗಗಳು ಆಗಿದೆ. ಎಲ್ಲರಿಗೂ ಮನಸ್ಸಿಗೆ ಹಿಡಿಯುವಂತಹ ಸಂಗೀತವನ್ನು ಮಾಡಿರೋದು, ಕ್ಲಾಸಿಕಲ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ಹೊಸ ರೀತಿಯಲ್ಲಿ ಮಾಡಿದ್ದೀವಿ. ಈವನ್ ವೇಷಭೂಷಣಗಳಲ್ಲಿ ಪ್ರೆಸೆಂಟೇಷನ್ನಲ್ಲಿ ಕೂಡ ತುಂಬ ಹೊಸದಾಗಿ ಮಾಡಿದ್ದೀವಿ. ಜನಕ್ಕೆ ಥಟ್ ಅಂತ ಅದು ಹಿಡಿಬೇಕು ನೋಡಿ, ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಥಟ್ ಅಂತ ಹೇಳಿ ಕಾರ್ಯಕ್ರಮ, ಅದು ಥಟ್ ಅಂತ ಅದು ಹಿಡಿಬೇಕು. ಹಾಗಾಗಿ ಆ ಥರ ಅದು ರಾಮಕಥಾ ವಿಸ್ಮಯ ಅಂತ. ಹಾಗಾಗಿ ಮತ್ತೆ ಅಭಿಮನ್ಯು ಒಂದು ಹೊಸದಾಗಿ ತೆಗೆದುಕೊಂಡಿದ್ದೀವಿ. ಅಭಿಮನ್ಯುನ ಸಿನಿಮಾದಲ್ಲಿ ಆ ಚಕ್ರವ್ಯೂಹನ್ನೆಲ್ಲ ತೋರಿಸೋದು ಎಲ್ಲ ಸ್ಪೆಷಲ್ ಎಫೆಕ್ಟ್ಸ್ ಅಲ್ಲಿ ತೋರಿಸಬಹುದು, ಆದರೆ ಸ್ಟೇಜ್ ಮೇಲೆ ಹೇಗೆ ತರೋದು ದೊಡ್ಡ ಚಾಲೆಂಜ್. ನಿಜಕ್ಕೂ ಸವಾಲೇ ಅದು, ತುಂಬಾ ದೊಡ್ಡ ಚಾಲೆಂಜ್. ಅದ್ಭುತವಾಗಿ ಅಂದ್ರೆ ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾ ಇಲ್ಲ, ಅದು ಆಗಿರುವ ಆ ಪ್ರೊಡಕ್ಷನ್ ಅಷ್ಟು ಚೆನ್ನಾಗಿ ಬಂದಿದೆ. ಅಂದ್ರೆ ನಮ್ಮಲ್ಲೇನಂದ್ರೆ ಆ ಒಂದು ಸ್ಕ್ರಿಪ್ಟ್ ಮಾಡೋದ್ರಿಂದ ಸಂಗೀತವನ್ನು ಸಂಯೋಜನೆ ಮಾಡೋದ್ರಿಂದ ರೆಕಾರ್ಡಿಂಗ್ ಮಾಡಿ ಆ ಕೊರಿಯೋಗ್ರಫಿ ಮಾಡಿದ ಹೋಲ್ ಪ್ರೊಸೆಸ್ ನಮಗೆ ವಿ ಎಂಜಾಯ್ ದಟ್ ಪ್ರೊಸೆಸ್. ಆ ಕ್ರಿಯೇಟಿವಿಟಿ ಪ್ರೊಸೆಸ್ ಇದೆಯಲ್ಲ ಬಹಳ ಬ್ಯೂಟಿಫುಲ್. ಆ್ಯಂಡ್ ಅದೆಲ್ಲ ಅಷ್ಟು ಒಂದೊಂದು ಡೀಟೇಲ್ಗೂ ನಾವು ಕೆಲಸ ಹಾಕಿರ್ತೀವಿ, ಗಮನ ಕೊಟ್ಟಿದ್ದಾಗ ಅದು ಜನಕ್ಕೆ ಅದು ತಟ್ಟತ್ತೆ. ಈಗ ಅಭಿಮನ್ಯು ನಾವೆಲ್ಲೆಲ್ಲಿ ಮಾಡಿದ್ದೇವೋ ಎಲ್ಲ ಕಡೆ ಕಣ್ಣೀರು ಹಾಕಿದ್ದಾರೆ ಜನ. ಹಾಗಾಗಿ ಇಟ್ಸ್ ಎ ಮ್ಯಾಜಿಕ್. ಅದು ಅಲ್ಲ, ತಾವು ವಿವರಿಸ್ತಾ ಇದ್ರೇನೆ ನನಗೆ ರೋಮಾಂಚನವಾಗ್ತಾ ಇದೆ, ನನ್ನ ಕಣ್ಣು ಮುಂದೆ ಅಷ್ಟೂ ಚಿತ್ರ ಕಾಣ್ತಾ ಇದೆ. ಇನ್ನು ಪ್ರತ್ಯಕ್ಷವಾಗಿ ಅದನ್ನು ವೇದಿಕೆ ಮೇಲೆ ನೋಡ್ತಂದರೆ ಯಾವ ರೀತಿ ಇರಬೇಕು. ಬಹಳ ಸಂತೋಷ, ಶುಭವಾಗಲಿ ತಮ್ಮ ಎಲ್ಲ ಸಾಹಸಗಳಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕಾಡಿನ ದಾವೇದಾರ, ಮಹಾಶ್ವೇತಾದೇವಿ ಬರೆದಂತಹ ಕಾದಂಬರಿಯನ್ನು ಅನುವಾದ ಮಾಡಿದ್ದಾರೆ ಜಿ ಕುಮಾರಪ್ಪ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಆಲಯದ ಮಹತ್ವವನ್ನು ತಿಳಿಸಿ, ಚಿತ್ರವನ್ನ ನೋಡೋಣ. ಆಯ್ಕೆಗಳು: ಗುರುನಾನಕ್ ಮರಣಿಸಿದ ಸ್ಥಳ, ಬುದ್ಧ ನಿರ್ವಾಣ ಹೊಂದಿದ ಸ್ಥಳ, ಅಶೋಕ ಮರಣಿಸಿದ ಸ್ಥಳ, ಮಹಾವೀರ ನಿರ್ವಾಣ ಹೊಂದಿದ ಸ್ಥಳ. ಅಲ್ಲಲ್ಲ, ಅವಕಾಶ ಕೊಡಬೇಡಿ, ಬಜ್ಜಗತ್ತಿ ಉತ್ತರ ಕೊಡಿ, ಸ್ಪರ್ಧೆ ಮೇಲೆ ಒತ್ತಬೇಕು. ಗೊತ್ತಿಲ್ಲ, ಊಹೆ ಮಾಡ್ಬೋದು ಖಂಡಿತ, ಬಜ್ ವೃತ್ತಿ ಊಹೆ ಮಾಡಿ. ನಾಲ್ಕರಲ್ಲಿ ಒಂದು, ನಾಲ್ಕನೇದು. ನಾಲ್ಕನೇದು ಯಾವುದು? ಮಹಾವೀರ ನಿರ್ವಾಣ ಹೊಂದಿದ ಸ್ಥಳ. ಹೌದಾ? ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. ಉತ್ತರ ಸರಿಯಾಗಿದೆ ರಾಜೇಂದ್ರ ಅವರೇ. ಕಾಡಿನ ದಾವೇದಾರ ಈ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ. ಪಾಟ್ನಾದ ಹತ್ರ ಒಂದು ಪಾವಪುರಿ ಅಂತ ಸ್ಥಳ ಇದೆ, ಆ ಸ್ಥಳದಲ್ಲಿ ಆ ಪಾವಪುರಿ ಅನ್ನೋ ಸ್ಥಳ, ಅಲ್ಲಿ ನಿರ್ವಾಣ ಹೊಂದುತ್ತಾರೆ ಮಹಾವೀರ ಅವರು. ಹಾಗಾಗಿ ದೀಪಾವಳಿ ಎನ್ನುವ ಈ ಒಂದು ಹಬ್ಬ ಏನಿದೆ ಅದು ಜೈನರಿಗೂ ಸಹ ಪವಿತ್ರವಾಗಿರುವಂತಹ ಒಂದು ಹಬ್ಬ. ಈಗ ತಾವು ಅನೇಕ
ಪ್ರಯೋಗಗಳನ್ನು ಮಾಡಿದ್ದೀರ. ಈಗಷ್ಟೇ ಎರಡು ಪ್ರಯೋಗಗಳನ್ನು ನಮ್ಮ ಮುಂದೆ ವರ್ಣಿಸಿದ್ರಿ. ನಾನು ಸಹ ತಮ್ಮ ಅಭಿನಯವನ್ನು ತಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ಬಹಳ ಸಂತೋಷಪಟ್ಟಿದ್ದೇನೆ. ಒಂದು ಭಾಗ ನನಗೆ ಬಹಳ ಸಂತೋಷ ಅಂತ ಅನ್ನಿಸ್ತು. ಕೃಷ್ಣ 16,008 ಅಲ್ವಾ? ನೂರ ಎಂಟು ಅಷ್ಟು ಜನ ಇರೋನು. ರಾಧೆ ವಿಶೇಷವಾದವಳು, ರಾಧೆಯ ಜೊತೆ ಆಟ ಆಡ್ತಾನೆ, ಇಷ್ಟೋ ಜನರ ಜೊತೆ ಓಡಾಡ್ತಾನೆ ಅನ್ನೋದೊಂದು ನಂಬಿಕೆ. ನೀವು ವೇದಿಕೆಯ ಮೇಲೆ ಆ ಗೋಪಿಯರ ಜೊತೆ ಆಟವಾಡುವಂತಹ ಕೃಷ್ಣನನ್ನು ನೋಡಿ ರಾಧೆ ಯಾವ ರೀತಿ ಕೋಪ ಮಾಡ್ಕೋತಾಳೆ, ಯಾವ ರೀತಿ ಆಕೆಯನ್ನು ಅನುನಯಿಸೋದಕ್ಕೆ ಕೃಷ್ಣ ಬರ್ತಾನೆ, ಇದು ಬಹಳ ಅದ್ಭುತವಾದಂತಹ ಒಂದು ರಸಕಾವ್ಯ ಆಗಿತ್ತು ವೇದಿಕೆ ಮೇಲೆ. ತಮಗೆ ಅಭ್ಯಂತರವಿಲ್ಲ ಅಂದರೆ ಕೆಲವು ಝಲಕ್ಕನ್ನು ನಮಗೆ ತೋರಿಸ್ತೀರಾ? ಖಂಡಿತ. ಇದು ನಾವು ಆ್ಯಕ್ಚುಲಿ ಒಂದು ಕೃತಿ ಮಾಡ್ತೀವಿ, ರಾಧೆ ರುಸಲಿ ರಾಧೆ ರುಸುಲಾ ಮಾಧವ ಅಂತ, ಮರಾಠಿ ಕಾಂಪೋಸಿಷನ್ ಅದು. ಅದರಲ್ಲಿ ರಾಧೆ ಈ ಥರ ಸಿಟ್ಟು ಮಾಡ್ಕೊಂಡ್ಬಿಟ್ಟಾಗ ಕೃಷ್ಣ ಸಿಟ್ಟು ಮಾಡಿಕೊಂಡು ಹಾಗೆ ನಟಿಸ್ತಾನೆ, ಮತ್ತೆ ಅವರಿಬ್ರು ಒಂದಾಗ್ತಾರೆ. ಬಹಳ ಬ್ಯೂಟಿಫುಲ್ ಕಾಂಪೋಸಿಷನ್, ಟ್ರೈ ಮಾಡ್ತೇವೆ ನಾವು. ಆದರೆ ಜಾಗ ಬೇಕು, ಮತ್ತೆ ಮತ್ತೆ ನೃತ್ಯದಲ್ಲಿ ನಾವು ಪಾತ್ರಗಳು ಚೇಂಜ್ ಮಾಡ್ತಾ ಇರ್ತೇವೆ. ಇಲ್ಲಿ ನಮ್ಮನ್ನು ಒಟ್ಟಿಗೆ ಕೂಡಿಸ್ಬಿಟ್ಟಿದ್ರಿ, ಇಲ್ಲೇ ಟ್ರೈ ಮಾಡ್ತೇವೆ ನಾವು ಇದನ್ನ. ಆತ ಗೋಪಿಕೆಯರ್ ಜೊತೆ ಗಿದ್ದಿದ್ ನೋಡಿ ಅವಳು ಸಿಟ್ಟು ಮಾಡ್ಕೊಂಡು ಅವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಾಗ ಅವನು ಹೇಗೆ ಇಮಿಟೇಟ್ ಮಾಡ್ತಾನೆ ಅಂತ, ಕೊನೆಗೆ ಆತ ಮತ್ತೆ ಅದನ್ನ ಮಾಡ್ತಾನೆ. ಅವಾಗ ಅವಳಿಗೆ ಸಿಟ್ಟು ಬಂದು ಅಟ್ಟಿಸ್ಕೊಂಡು ಹೋಗ್ತಾಳೆ. ಅದನ್ನ ಹೇಳಿದಲ್ಲ, ಜಾಗ ಇದ್ರೆ ನಾವು ಮಾಡ್ಕೊಂಡು ಹೋಗಬಹುದು. ಹಾಗಾಗಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ನಾಳೆಯ ಕಥೆಗಳು ಕನ್ನಡ ವೈಜ್ಞಾನಿಕ ಕಥಾ ಸಂಗ್ರಹ, ಸಂಪಾದಕರು ಸವಿತಾ ಶ್ರೀನಿವಾಸ್ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಗೀತೆಯ ಸಂಗೀತ ನಿರ್ದೇಶಕರು ಯಾರು? ಮೊದಲು ಗೀತೆಯನ್ನ ಆಲಿಸೋಣ. ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು, ಅರಳಿಯಿಂದ ಬತ್ತಿಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು. ನಂದಿಸುವುದು ತುಂಬಾ ಸುಲಭವೋ ಹೇ ಮಾನವ, ಆನಂದಿಸುವುದು ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ. ನೀ ತಿಳಿಯೋ ನೀ ತಿಳಿಯೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಸುಶ್ರಾವ್ಯವಾದ ಗೀತೆ ಆಗಿತ್ತು. ನಾಲ್ಕು ಆಯ್ಕೆಗಳನ್ನು ನೋಡೋಣ. ವಿ ಮನೋಹರ್, ಗುರು ಕಿರಣ್, ಹಂಸಲೇಖ ಹಾಗೂ ದೇವ. ಬಜ್ಜರುತಿ ಉತ್ತರ ಕೊಡಿ. ಬಜ್ಜರುತ್ತಿದ್ದಾರೆ ನಿರುಪಮಾ ಅವರು. ಉತ್ತರ ಹಂಸಲೇಖ ಅವರು. ಹಂಸಲೇಖ ಅವರು, ಹೌದಾ? ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೀರಾ ಹಂಸಲೇಖ ಅಂತ. ರಾಜೇಂದ್ರ, ಅವ್ರ ಹೆಸರು ಹೇಳಕ್ಕೆ ಖುಷಿ ಆಗುತ್ತೆ. ಹಂಸಲೇಖನ ಹೆಸರು ಹೇಳೋಕೆ ಖುಷಿ ಆಗುತ್ತೆ. ಖಂಡಿತ. ಎಷ್ಟು ಸೊಗಸಾಗಿ ಒಳ್ಳೆ ಹಾಡುಗಳೆಲ್ಲ ಮಾಡಿದ್ದಾರೆ, ಒಳ್ಳೆ ರಚನೆಗಳು, ಮತ್ತೆ ಅದ್ಭುತವಾದ ಸಾಹಿತ್ಯ. ದೀಪದಿಂದ ದೀಪ ಹಚ್ಚೋದು. ಆದ್ರೆ ಉತ್ತರ ಸರಿಯಾ? ಒಂದು ಸಲ ನೋಡ್ಬಿಡೋಣ ಉತ್ತರವನ್ನ ನೋಡೋಣ. ಹಂಸಲೇಖ ಉತ್ತರ ಸರಿಯಾಗಿದೆ. ನಾಳೆಯ ಕಥೆಗಳು ಈ ಒಂದು ಪುಸ್ತಕವನ್ನ ನಿರುಪಮಾ ಅವರಿಗೆ ಕೊಟ್ಟಿದ್ದೇನೆ. ಸಂಗೀತ ನೃತ್ಯ
ಇವೆರಡೂ ಸಹ ಮನುಷ್ಯನಲ್ಲಿ ಯಾವ ರೀತಿ ಬೆಳೆದು ಬಂದಿರಬಹುದು? ಯಾಕೆ ಮನುಷ್ಯ ಹಾಡಬೇಕು, ಯಾಕೆ ಮನುಷ್ಯ ಕುಣಿಬೇಕು, ಏನಂತೀರಾ? ಹಂಚಿಕೊಳ್ಳೋದಕ್ಕೆ, ಸಂತೋಷಕ್ಕಾಗಿ, ಏನಂತಾರೆ, ನಮ್ಮನ್ನು ನಾವು ಮರೆತು ಒಂದು ಉಲ್ಲಾಸದ ಸ್ಟೇಟ್ನಲ್ಲಿ ಇರಬೇಕು. ಮತ್ತು ಪರ್ಫಾರ್ಮಿಂಗ್ ಆರ್ಟ್ ಆದರೆ ಅದು ಸಂಗೀತ ನೃತ್ಯ, ಅದನ್ನು ಹಂಚ್ಕೋಬೇಕು. ಹೀಗೆ ಇದೇ ಹಾಡಿನಲ್ಲಿ ಬಂತಲ್ಲ, ದೀಪದಿಂದ ದೀಪವ, ಪ್ರೀತಿಯಿಂದ ಹಂಚಿಕೊಳ್ಳುವ ಅಂತ, ಪ್ರೀತಿಯನ್ನು ಹಂಚಿಕೊಳ್ಳುವ ಅಂತ ಸಾಹಿತ್ಯ ಎಷ್ಟು ಸುಂದರವಾಗಿದೆ. ನಮ್ಮ ಕಲೆ ಮೂಲಕ ಆ್ಯಕ್ಚುಲಿ ನಾವು ಒಟ್ಟಿಗೆ ಸೇರಿದ್ದೆ ಅದಕ್ಕೋಸ್ಕರ. ಸಂತೋಷವನ್ನು ಪಡೆದಿದ್ದೀವಿ ಕಲೆಯಿಂದ, ಕೂಡಿ ಸೋಲೋ ಆಗಿದ್ವಿ ಮತ್ತು ಕೂಡಿ ನಾವು ಅದನ್ನು ಹಂಚ್ಕೋತಾ ಇದ್ದೀವಿ. ನಮ್ಮ ಎಲ್ಲ ನಮ್ಮ ಇಡೀ ಪ್ರಯೋಗಗಳು ಎಲ್ಲವೂ ಅದರ ಮೂಲ ಉದ್ದೇಶವೇ ಪ್ರೀತಿಯನ್ನು ಹಂಚ್ಕೋಬೇಕು, ಸ್ನೇಹವನ್ನು ಹಂಚ್ಕೋಬೇಕು ಅಂತ. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಟುಡೇಸ್ ವರ್ಲ್ಡ್. ಒಬ್ಬ ಕಲಾವಿದ ಸಂತೋಷವಾಗಿದ್ದರೆ ಒಂದಷ್ಟು ಜನ ಕಲಾ ರಸಿಕರು ಸಂತೋಷವಾಗಿರ್ತಾರೆ, ಅಷ್ಟು ಜನ ಕಲಾ ರಸಿಕರು ಸಂತೋಷವಾಗಿದ್ದರೆ ಪ್ರಪಂಚದಲ್ಲಿ ಎಷ್ಟು ನೆಮ್ಮದಿ ಇರುತ್ತಲ್ಲ. ಅವರವ್ರ ಮನೆಯಲ್ಲಿ ಅವರವ್ರ ದೀಪವನ್ನು ಬೆಳಗಿಸ್ತಾ ಇರ್ತಾರೆ, ಅಂದರೆ ಸಂತೋಷದ ದೀಪವನ್ನು, ಪ್ರೀತಿಯನ್ನು ದೀಪವನ್ನು ಬೆಳಗಿಸ್ತಾ ಇರ್ತಾರೆ. ಈ ದೀಪಾವಳಿಗೆ ನಾವು ಇದೇ ಇಡೀ ಪ್ರಪಂಚಕ್ಕೆ ನಾವು ಕೋರ್ಕೊಳ್ತಾ ಇರೋದು, ಎಲ್ಲರೂ ಸಂತೋಷವಾಗಿರಬೇಕು, ಸ್ನೇಹದಿಂದ ಕೂಡಿರಬೇಕು, ಆ ಪ್ರೀತಿಯನ್ನು ಪ್ರೇಮವನ್ನು ಹಂಚ್ಕೋಬೇಕು ಅಂತ. ಇದು ನನ್ನ ಶುಭಾಶಯ ನಮ್ಮಿಬ್ಬರ ವೀಕ್ಷಕರಿಗೆ. ದಯವಿಟ್ಟು ಹೇಳಿಬಿಡಿ ಇಬ್ಬರು ಶುಭಾಶಯಗಳನ್ನು. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಹಾಗೆ ನಿಮ್ಮನ್ನು ಕಳಿಸೋಕ್ಕಾಗೋದಿಲ್ಲ ನಾನು, ಯಾಕೆ ಅಂತ ಹೇಳ್ತಂದರೆ ಪುಸ್ತಕಗಳು ತಾವು ಗೆದ್ದಿದ್ದೀರಾ, ಪುಸ್ತಕಗಳನ್ನು ತಾವು ಯಾವ ರೀತಿ ಪ್ರೀತಿಯನ್ನು ಹಂಚ್ತೀರೋ, ನಾವು ನಮ್ಮ ಕೇಂದ್ರದವರು ನಾವು ಪುಸ್ತಕಗಳನ್ನು ಹಂಚ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ, ದೇವರು ಒಳ್ಳೆಯದನ್ನು ಮಾಡಲಿ. ದಯವಿಟ್ಟು ಕುಳಿತುಕೊಳ್ಳಿ. ಯಾಕೆ ಅಂತ ಹೇಳ್ತಂದರೆ ತಮ್ಮಿಂದ ಬಹಳ ಅಭಿನಯಪೂರ್ವಕವಾದ ಜೊತೆಗೆ ಹೃದಯ ತುಂಬಿ ಬರುವಂತಹ ಗೀತೆಯ ಒಂದು ಶುಭಾಶಯ ಬೇಕು ನಮಗೆ. ಪ್ರಯತ್ನವನ್ನು ಮಾಡ್ತೀವಿ, ಯಾಕೆಂದರೆ ಇಲ್ಲಿ ನಾ ಹೇಳ್ದಂಗೆ ಮುಂಚೆ ಹೇಳ್ದಂಗೆ ನಮ್ಮ ಕಲೆಯಲ್ಲಿ ಎಲ್ಲವೂ ಇಟ್ಸ್ ಅ ಕಂಪೋಸಿಟ್ ಆರ್ಟ್. ಆದರೆ ಏನು ಸಾಧ್ಯವಾಗುತ್ತೆ ಒಂದು ಸಿಂಪಲ್ ಹಾಡು ತಗೊಂಡು ನಾವು ಅದನ್ನು ಅದಕ್ಕೆ ಅಭಿನಯ ಅಭಿನಯವನ್ನು ಮಾಡ್ತೀವಿ. ನಿಮ್ಮ ಹಾಡು ನಿಮ್ಮ ಅಭಿನಯ ದಯವಿಟ್ಟು. ಓ ದಿವ್ಯ ಚೇತನ ದೃಷ್ಟಿ ಹರಿಸು ಇಹದಿ ಅವಗುಣಗಳನ್ನು ಕಳೆದು ಸ್ನೇಹ ಸುರಿಸು ಜಗದಿ ಸಂಕಟವ ಪರಿಹರಿಸಿ ಸಮ್ಮಿಲನ ನೀಡು ಪ್ರೇಮದ ಹೊಳೆ ಹರಿಸಿ ಸೌಜನ್ಯ ನೀಡು ಆನಂದ ಪಸರಿಸು ಈ ಸಕಲ ಭವದಿ